जनार्दन रेड्डी होस पक्ष स्थापने विचार के संबंध पट्टंते तुमकूरिनल्ली बीजेपी मुखंड सुरेश गौड हेळिकेयन्न नीडिदारे दोड्ड दोड्ड पक्षगळे राजकीयदल्लि नशिसि होग्तिवे आदरे देशदल्लि बीजेपी पक्ष बलशालियागिदे अंत तुमकूरिनल्ली बीजेपी मुखंड सुरेश गौड प्रतिक्रिये नीडिदारे बीजेपी पक्ष देशदल्लि बलशालियागिदे दोड्ड दोड्ड पक्षगळेल्ल नशिसि होग्तायिवे अवत्तु श्रीरामुलु रेड्डी अवर जोते इद्रु आदरे इवत्तु श्रीरामुलु रेड्डी अवर जोते इल्ल बीजेपी मेले यावुदे परिणाम बीरल्ल तुमकूरिनल्ली बीजेपी मुखंड सुरेश गौड ई रीति प्रतिक्रिये नीडिदारे ಅದು ಬೆಳೆಯಲ್ಲ ಎಂಆರ್ವಾಗಿ ಅದಕ್ಕೆ ಒಂದು 50 ವರ್ಷದ 25 ವರ್ಷದ ಕನಸು ಇದ್ದಾಗ ಆ ಪಾರ್ಟಿಗಳು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೆಳೆಯುತ್ತವೆ ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳು ಇವೆ ಆದರೆ ಯಾವುದೇ ಪಕ್ಷಕ್ಕೆ ಮಾನ್ಯತೆನ ಕರ್ನಾಟಕದ ಜನ ಕೊಟ್ಟಿಲ್ಲ ಒಂದು ಕಾಂಗ್ರೆಸ್ ಗೆ ಕೊಟ್ಟಿದ್ದಾರೆ ಒಂದು ಬಿಜೆಪಿ ಗೆ ಕೊಟ್ಟಿದ್ದಾರೆ ಜೆಡಿಎಸ್ ಕೂಡ 30 35 40 ಸೀಟ್ ಗಳಲ್ಲಿ ಇರೋದನ್ನ ನಾವು ನೋಡಿದ್ದೇವೆ ಅದರಲ್ಲಿ ಇದೊಂದು ಹೊಸ ಪಾರ್ಟಿ ಸಾಕಷ್ಟು ಪಾರ್ಟಿಗಳು ಕರ್ನಾಟಕದಲ್ಲಿ ಇವತ್ತು ಕೂಡ ಇವೆ ಅದರಿಂದ ಹೊಸ ಪಾರ್ಟಿ ಉದಯ ಆದರೆ ನಾನು ಅದನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಅಧಿಕಾರ ಇದೆ ಒಂದು ಎಲ್ಲರಿಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಪಕ್ಷಗಳನ್ನು ಕಟ್ಟಬಹುದು ಪಕ್ಷಗಳನ್ನು ಮುಚ್ಚಬಹುದು ಅವತ್ತು ಶ್ರೀರಾಮುಲು ರೆಡ್ಡಿ ಅವರ ಜೊತೆ ಇದ್ದರು ಇವತ್ತು ಶ್ರೀರಾಮುಲು ರೆಡ್ಡಿ ಅವರ ಜೊತೆ ಇಲ್ಲ ಇದು ರೆಡ್ಡಿ ಅವರ ಪಾರ್ಟಿ ಆಗಿರೋದ್ರಿಂದ ಅಷ್ಟ ಏನು ಒಂದು ಬಿಜೆಪಿ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ನಾವು ಹೇಳಲ್ಲ ದೇಶದಲ್ಲಿ ಸಾಕಷ್ಟು ಪಕ್ಷಗಳು ಉದಯ ಆಗ್ತವೆ ಚುನಾವಣೆ ಆದಮೇಲೆ ಕೆಲವೊಂದು ಪಕ್ಷಗಳು ಉಳಿಕೊಳ್ಳುತ್ತವೆ ಕೆಲವೊಂದು ಪಕ್ಷಗಳ ಅಸ್ತಿತ್ವ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ